ಅನೇಕ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆದಿದೆ. ಅನೇಕ ವಿಚಾರಗಳು ಚರ್ಚೆ ನಡೆದಂತ ಸಂದರ್ಭಕ್ಕೂ, ಮೂರು ದಿನ ನಡೀತಾ ಇರುವಂತಹ ಚರ್ಚೆಗಳ ವಿಚಾರಗಳಿಗೂ ಬಹಳ ಯೋಚನೆ ಮಾಡುವಂತ ಪರಿಸ್ಥಿತಿ ನನ್ನ ಮನಸ್ಸಲ್ಲಿ ತೊಳಲಾಟವನ್ನು ನಾನು ಅನುಭವಿಸ್ತಾ ಇದ್ದೇನೆ. ನ್ಯಾಯ ಸಿಗತ್ತೆ ಅಂತೇಳಿ ಯೋಚನೆ ಮಾಡಿರುವಂತ ಜಾಗ ಇದು. ನ್ಯಾಯಕ್ಕೋಸ್ಕರ ಬಡದಾಡಬೇಕಾದಂತ ಪರಿಸ್ಥಿತಿ ಬಂದೊದಗಿದೆಯಲ್ಲ ಅನ್ನೋಂತ ನೋವು ನನ್ನ ಮನಸ್ಸನ್ನು ಕಾಡ್ತಾ ಇದೆ. ಒಂದು ಹಗರಣದ ಬಗ್ಗೆ ಚರ್ಚೆ ನಡೀತಾ ಇದೆ. ಮೂರು ದಿನದಿಂದ ನಾನು ಕೇಳ್ತಾ ಇದ್ದೇನೆ, ಮೂರು ದಿನದಿಂದ ಕೇಳ್ತಾ ಇರೋಂತ ಈ ಸಂದರ್ಭದೊಳಗಡೆ ಬಂದಂತ ವಿಚಾರಗಳು ಏನಪ್ಪ ಅಂತ ಹೇಳಿದ್ರೆ, ನೀವು ತಿಂದಿಲ್ವಾ, ನೀವು ಮಾಡಿಲ್ವಾ, ಅವನು ಮಾಡ್ಲಿಲ್ವಾ, ಇವನ್ ಮಾಡ್ಲಿಲ್ವಾ, ನಿಮ್ ಸರ್ಕಾರ ಇದ್ದಾಗ ಮಾಡ್ಲಿಲ್ವಾ, ನಾ ಶಾಸಕರಾಗಿ ಬಂದಂತ ಸಂದರ್ಭ ಇರುವಂತ ಕಾಂಗ್ರೆಸ್ಸಿನ ಸರ್ಕಾರ ನೇತೃತ್ವ ಸರ್ಕಾರ ಇದು. ಹಾಗಾಗಿ ಈ ಸರ್ಕಾರದ ಬಗ್ಗೆ ನಾನು ಕೂಡ ಮಾತಾಡಬೇಕಾಗತ್ತೆ ಬಿಟ್ರೆ, ಆವಾಗ ಇಲ್ಲಿ ಬಂದಂತ ಚರ್ಚೆಗಳನ್ನು ಗಮನಿಸಿದ್ರೆ ನಾನು ಮಾತಾಡಬೇಕೋ ಬೇಡೋ ಅನ್ನೋಂತ ಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ. ಹೇಗ್ ಬಂದಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ನೀನ್ ಸಗಣಿ ತಿಂದಿದೀಯ ಅಂತ ಆದ್ಮೇಲೆ ನಾನು ತಿಂತಾ ಇದ್ದೇನೆ ಸುಮ್ನೆ ಇರೋ ಅಂತ ಹೇಳ್ದಂಗಾಗಿದೆ. ನೀನ್ ಸಗಣಿ ತಿಂದಿದ್ಯಾ, ನಾನು ಸಗಣಿ ತಿಂತೀನಿ, ಈ ವಾದ ಇದೆಯಲ್ಲ ಇದು ಅರ್ಥಗರ್ಭಿತವಾದಂತ ವಾದ ಅಲ್ಲ. ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ನಡೀತಾ ಇರೋಂತ ಹಗರಣ ಏನಿದೆ ಇದಕ್ಕೆ ನ್ಯಾಯ ಕೊಡಿಸುವಂತ ವಾದಗಳಲ್ಲ ಇದು. ಈ ಹಗರಣಕ್ಕೆ ಯಾರು ಬಲಿದಾನ ಆಗಿದ್ದಾನೆ ಅವನ ಬಗ್ಗೆ ಯಾರು ಒಂದೇ ಒಂದು ತುಟ್ಟಿಯನ್ನು ಎರಡು ಮಾಡ್ಲಿಲ್ಲ. ತನಿಖೆಯಲ್ಲಿ ನೋವಿನಿಂದ ಏನ್ ತನಿಖೆ ಮಾತಾಡಬಾರ್ದಲ್ಲ ಮಾತಾಡ್ತಾರೆ, ತನಿಖೆಯಲ್ಲಿ ಇದೆ ಮನೆ ಅಧ್ಯಕ್ಷ ಮಾತಾಡಕ್ ದಯಮಾಡಿ ಅವಕಾಶ ಕೊಡಿ, ಮತ್ತೆ ಬರಬೇಡಿ. ತಾವೇನ್ ಮಾತಾಡಬೇಕು, ನಾನು ಯಾರು ಮಾತಾಡ್ಬೇಕಾದ್ರೆ ಅಡ್ಡ ಬಂದಿಲ್ಲ. ನಾನು ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಜಾಗೃತ ಮತದಾರ, ಅವನು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರ. ಆ ಮತದಾರನ ಕೊಲೆ ಮಾಡಿದ್ ಯಾರು ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಅಲ್ಲ, ಈ ಒಂದು ಸರ್ಕಾರದ ವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆ ಇದು. ಅದನ್ನ ಹೇಳಲಿಕ್ಕೆ ಬಂದ್ರೆ ಏನೆಲ್ಲ ಮಾತಾಡ್ತಿದ್ದಾರೆ, ಅವ್ರ ಮನೆ ಪರಿಸ್ಥಿತಿ ಗೊತ್ತು. ನಾನು ಬಹಳ ಡೀಟೇಲ್ ಆಗಿ ಹೋಗೋದಿಲ್ಲ. ಅಶೋಕ್ ಅವರು ಬಹಳಷ್ಟು ಸಂಗತಿಗಳು ಮಾತಾಡಿದ್ದಾರೆ, ನಮ್ಮ ನಾಯಕರುಗಳೆಲ್ಲ ಮಾತಾಡಿದ್ದಾರೆ, ಎದುರುಗಡೆ ಇವರು ಆಡಳಿತ ಪಕ್ಷದ ನಾಯಕರು ಕೂಡ ಮಾತಾಡಿದ್ದಾರೆ. ಈ ಹಗರಣದ ಬಗ್ಗೆ ನಡೆದಿರುವಂತ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಬಹಳ ನೋವಿನಿಂದ ಮಾತಾಡ್ತಾ ಇದ್ದೇನೆ. ನಾನು ಒಬ್ರು ಹೇಳ್ತೀರಿ ದಲಿತ ಅನ್ನೋ ಹೆಸರನ್ನ ಪದ ಪ್ರಯೋಗ ಮಾಡಬೇಡಿ ಅಂತ ಹೇಳ್ತೀರಿ. ಬಿಡ್ರಿ ವಿವರಣೆ ಕೊಟ್ಟಿದ್ದಾರೆ, ಅದರಿಂದ ಏನ್ ಪ್ರಯೋಜನ? ಅಲ್ಲ ನೀವು ಮಾಡಿದ್ರೆ ಹೆಂಗ ಈಗ ಮಾತಾಡೋದು? ವಾಲ್ಮೀಕಿ ನಿಗಮದಲ್ಲಿ ಹಾಗೆಲ್ಲ ಆಗಿದೆ ಅಂತ ಹೇಳಿ ಜಗಜ್ಜಾಹೀರಾಗಿದೆ, ಜಗಜ್ಜಾಹೀರಾಗಿದೆ ಈ ಸರ್ಕಾರ ಎಂತದ್ದು ಅಂತ ಹೇಳಿ ನಾನು ನೋವು ಮಾಡಿದ ನೋವಿನಿಂದ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಈ ಹಿಂದೆ ರೌಡಿಗಳಿಗೆ ಇನ್ಯಾರಿಗೆ ಕೊಲೆ ಮಾಡಬೇಕು ಅಂತ ಹೇಳಿ ರೌಡಿಗಳನ್ನು ಉಪಯೋಗ ಮಾಡ್ಕೊಂಡು ಕೊಡ್ತಾ ಇದ್ರು, ಅವರಿಗೆ ವಿಳ್ಳೈ ಕೊಡ್ತಾ ಇದ್ರು, ಸುಪಾರಿ ಕೊಡ್ತಾ ಇದ್ರು. ಇವತ್ತು ಸರ್ಕಾರನೇ ಸುಪಾರಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ನ್ಯಾಯನ ಅನ್ಯಾಯನ ಕೇಳಿದ್ರೆ, ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಹೇಳಿದ್ರೆ ನ್ಯಾಯನ ಅನ್ಯಾಯನ ನೀವೇ ಹೇಳಿ ನೋಡಿ ಅಧ್ಯಕ್ಷರೇ. ಇಲ್ಲಿ ಬೇರೆ ಯಾರು ಅಲ್ಲ ಕೊಲೆ ಮಾಡಿರೋದು. ಸರ್ಕಾರ ಯಾವ ರೀತಿ ಹೇಳ್ತೀನಿ ನಾನು, ಸರ್ಕಾರ ನಿಮ್ಮ ಬಿಜೆಪಿ ಸರ್ಕಾರ ಇಡಿ ಸರ್ಕಾರ ತೆಗಿಬೇಕಾಗ್ತದೆ.
ಅಧ್ಯಕ್ಷರೇ ಸರ್ಕಾರ ಸುಪಾರಿ ಮಾಡಿ. ಅಧ್ಯಕ್ಷರೇ ಸರ್ಕಾರ ಸುಪಾರಿ ಕೊಟ್ಟಿದೆ ಮಾತಾಡಕತ್ತಾರ ಅವ್ರಿಗೆ ಹತ್ತು ನಿಮಿಷ ಮುಗಿಸ್ತಾರ. ಸರ್ಕಾರಿ ವ್ಯವಸ್ಥೆ ಸರ್ಕಾರ ಸರ್ಕಾರಿ ವ್ಯವಸ್ಥೆ ಸರ್ಕಾರ ಅಂತ ಹೇಳಿಲ್ಲ ಅಲ್ಲೆಲ್ಲೂ ಕೂಡ ಸರ್ಕಾರದ ಬಗ್ಗೆ ತೆತ್ತೋಟಲ್ಲಿ ಉಲ್ಲೇಖ ಇಲ್ಲ. ಕುತ್ಕೊಳ್ರಿ ಅವರೇ ಶಿವಮೊಗ್ಗದವ್ರು ಹೇಳಿ ಅದನ್ನ ಕುತ್ಕೊಳ್ರಿ. ಅಧ್ಯಕ್ಷರೇ ಅದಕ್ಕೆ ಹೇಳ್ತಾ ಇದ್ದೀನಿ ನರೇಂದ್ರ ಸ್ವಾಮಿ ಅವರೇ. ಅಧ್ಯಕ್ಷರೇ ಒಂದ್ ಸ್ವಲ್ಪ ಈ ಶಿವಮೊಗ್ಗದಲ್ಲಿ ನಡೆದಿರುವಂತ ಕೊಲೆ ಒಂದ್ ನಿಮಿಷ ನೀವು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು. ಒಂದ್ ನಿಮಿಷ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ಕೊಟ್ಟಿರೋದು ಈ ದಲಿತ ವಿರೋಧಿ ಸರ್ಕಾರ. ಅಧ್ಯಕ್ಷರೇ ನಾವ್ ಯಾವಾಗ್ಲೂ ಎದ್ ನಿಂತ್ರೆ ಏನಾದ್ರೂ ಒಂದು ಪಾಯಿಂಟ್ ಆಫ್ ಆರ್ಡರ್ ಮೇಲೆ ಎದ್ ನಿಂತು ಕೂತೇನೆ. ನೀವು ನಿಯಮ 69 ಅಡಿಯಲ್ಲಿ ಇದನ್ನ ಚರ್ಚೆಗೆ ತಗೊಳ್ಕೊಂಡಿದ್ದೀರಿ, ಕಾಲ ನಿಗದಿ ಮಾಡಿದ್ದೀರಿ. ಇವತ್ತು 3 ದಿವಸ ಆಯ್ತು, ಅದಕ್ಕೆ ಬೇರೆಯವ್ರ ಎಲ್ಲ ಲೀಡರ್ಸ್ ಆಫ್ ದ ಅಪೋಸಿಷನ್ ಏನ್ ಮಾತಾಡಬೇಕು ಮಾತಾಡಿದ್ದಾರೆ. ಬೇಗ ಬೇಗ ಮುಖ್ಯಮಂತ್ರಿ ಅವ್ರದ್ದು ಅದಕ್ಕೆ ಉತ್ತರ ಕೊಡ್ತಾರೆ, ಮುಗಿಸ್ರಿ ಇದನ್ನ. ಇದನ್ನ ಏನಂತೆ ತೌಡ್ ಕೊಟ್ಟು ಕೆಲಸ ಮಾಡಕ್ ಕೂತೀವೋ ಇಲ್ಲಿ? ಬೇರೆ ಏನು ಕೆಲಸ ಇಲ್ಲ ನಮಗೆ. ಏನ್ ಸ್ವಾಮಿ ಇದು? ಆಮೇಲೆ ಅವರು ಸುಪಾರಿ ಕೊಡುತ್ತೆ ಸರ್ಕಾರ ಅಂತ ಹೇಳ್ತಾರೆ, ನೀವು ಅದನ್ನ ಒಪ್ಪುತ್ತೀರಾ? ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ ಅವ್ರು, ಹೇಳ್ತಾರೆ ಯಾವ ಪರಿಸ್ಥಿತಿ ಬಂದಿದೆ ಅವ್ರು ಬೆಳಗ್ತಾ. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದಾರ ಕೂರ್ಸಿ ಸರ್ಕಾರಿ ವ್ಯವಸ್ಥೆಗಳು ಮುಂದೆ ಅವ್ರ ಮುಖದ ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷರ ಹೇಳುವಂತ ತಾತ್ಪರ್ಯ ಓಕೆ ನೋಡಿ. ಇಲ್ಲಿ ಎಲ್ಲಾ ಸದಸ್ಯರು ಇಲ್ಲೇನ್ ಕೂತೀವಿ, ಬಹಳ ಜವಾಬ್ದಾರಿವಾದಾಗಿರ್ತಕ್ಕಂತಹ ಸದಸ್ಯರು ಬಂದಿದ್ದೇವೆ ಇಲ್ಲಿ. ಹರಟೆ ಹೊಡೆಯಕ್ ಬಂದಿಲ್ಲ, ತನಿಖೆ ನಡೀತಾ ಇದೆ. ಏನ್ ಯಾರಿಗೆ ಶಿಕ್ಷೆ ಆಗ್ಬೇಕಾಗುತ್ತೆ? ರಾಜಕಾರಣ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಬೇರೆ ಏನಾಗಿದೆ? ಬೇರೆ ಪದ ಹೇಳಿ. ಒಂದು ಒಂದು ನೋಡ್ಲಿಲ್ಲ, ಸಂತೋಷ ಆಗಿದೆ ಆ ಪದನ ಹೇಳಪ್ಪ. ನಿನ್ನ ಯಾವ ಖುಷಿ ಆಗುತ್ತೆ ಆ ಪದನ ಹೇಳಿ. ಮುಗಿಸ್ತೀರಿ ನೀವು? ನಿನ್ನ ಬ್ಯಾಂಡ್ ಕೈ ಮುಗಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ ದಯವಿಟ್ಟು. ಈ ಕಡೆ ನೋಡಿ, ಹೇಳಿದ್ದಾರೆ ಅನ್ಪಾರ್ಲಿಮೆಂಟ್ ಹೊರಡ ಅಂದ್ರೆ ತೆಗ್ದಾಕಿ. ಯಾವ ಪದೇ ಪದೇ ಮನಸ್ಫೂರ್ತಿ ನೋಡಿ, ಧರ್ಮ ಗ್ರಂಥ ನೀವು ಇವರು ಆ ಸಮುದಾಯದಿಂದ ಹೋಗಿರ್ತಕ್ಕಂತ ಇವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಆದಿಗ ಅಂತ ಉಪಯೋಗ ನಿಮ್ಮ ಸಂಘಟನೆ ಮಾಡ್ತಾ ಇದ್ದಾರೆ ಮತ್ತೆ ಸಂಘರ್ಷ ಇಟ್ಟಿಲ್ಲ ಅವ್ರಿಗೆ ಮೀಸಲಾತಿ ಕೊಡ್ತಾ ಇಲ್ಲ. ಪದಪ್ರಯೋಗಗಳ ಬಗ್ಗೆ ಮಾತಾಡ್ರಿ. ಯಾವ 3 ತನಿಖಾ ಸಂಸ್ಥೆಗಳು ಮಾತಾಡ್ರಿ ಮಾತಾಡ್ರಿ. ಯಾವ 3 ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇದೆ, ಆ ತನಿಖೆಗೆ ಅಡ್ಡ ಬರುವಂತ ಸಂಗತಿಗಳನ್ನ ನಾನು ಮಾತಾಡ್ತಾ ಇಲ್ಲ. ಚನ್ನೋಣ ಒಂದ್ ನಿಮಿಷ ಇರೋ, ಒಂದ್ ನಿಮಿಷ ಚನ್ನೋರ, ಒಂದ್ ನಿಮಿಷ. ಏನ್ ಸರ್ ಅಧ್ಯಕ್ಷ, ಈ ಸುಪಾರಿ ಅಂದ್ರೆ ಏನು? ಅದಕ್ಕೆ ತೆಗಸ ಅಲ್ಲ, ಏನ್ ಸುಪಾರಿ ಅಂದ್ರೆ ಏನು? ಅದನ್ನು ಉತ್ತರ ಕೊಡ್ಲಿಕ್ಕೆ ಹೇಳ್ತಾ ಇರೋದು ತೆಗೆದ
ಡೆಫಿನಿಷನ್ ಕೊಡ್ಬೇಕು ಫಸ್ಟ್. ವಾಟ್ ಈಸ್ ಸೂಪರ್? ನಾನಲ್ಲ, ನಾನು ಇಕ್ಕಂಡ್ ಮಾತಾಡ್ತಾ ಇದ್ದೀನಿ, ನನಗ್ ಗೊತ್ತಿಲ್ಲ. ಸುಪಾರಿ ನಾನು ಈ ಸಭಾ ಸದಸ್ಯನ ಕೇಳ್ತಾ ಇದ್ದೀನಿ. ನನ್ನ ಹಕ್ಕು ಅದು, ಸುಪಾರಿ ಅಂದ್ರೆ ಏನು ಅಂತ ಅಷ್ಟೇನೆ. ಏನು ಇದ್ರಲ್ಲಿ ಏನು ತಪ್ಪೇನೈತೆ? ಪಾರ್ಲಿಮೆಂಟ್ ಬೇರೆ ಏನಿಲ್ಲ, ನನಗೆ ಜ್ಞಾನ ಇಲ್ಲ, ಇನ್ನು ನಿಮ್ಗಿಲ್ಲ ಅಷ್ಟೇನೆ ಸಚಿವರೇ. ಅದ್ರ ಬಗ್ಗೆ ಈಗಾಗಲೇ ತಿಳಿಸ್ಪಟ್ಟ ಆಗಿದೆ. ನಾನು ಅದಕ್ಕೆ ಅದಕ್ಕೆ ಸರ್ ನಾನು ಏಕವಚನದಲ್ಲಿ ಹೋಗ್ಬೇಡಿ. ನಾನು ಅತ್ಯಂತ ಗೌರವಯುತವಾಗಿ ಕೇಳ್ತಾ ಇದ್ದೀನಿ. ಸುಮ್ನೆ ನೀವೆಲ್ಲ ಡೈವರ್ಷನ್ ಕೊಡ್ಬೇಡಿ. ನಾನು ಅತ್ಯಂತ ಗೌರವಯುತವಾಗಿ, ನೀವು ಸುಮ್ನೆ ಅಡ್ಡ ಬರಬೇಡಿ. ಚಿನ್ನುವರೆಗೂ ಕೇಳ್ತೀನಿ, ಸುಪಾರಿ ಅಂದ್ರೆ ಏನು? ಅಡಿಕೆ 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 ಮತ್ತೆ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣ ಏನು, ಅದನ್ನು ಸುಪಾರಿ ಕೊಟ್ಟಿದ್ರ ನೀವು? ಇಲ್ಲ ಅಧ್ಯಕ್ಷರ ಕೊಡ್ಲಿ ಅವರು ಈ ಆತ್ಮಹತ್ಯೆ ಪ್ರಕರಣಕ್ಕೆ, ಆತ್ಮಹತ್ಯೆ ಪ್ರಕರಣಕ್ಕೆ ಎರಡು ಸುಪಾರಿನಾತಿಗೆ ದೂರು ಇದೆಯಾ ಸುಪಾರಿ ಅಂದ್ರೆ? ಅಧ್ಯಕ್ಷರೇ ಅಧ್ಯಕ್ಷರೇ ಅಧ್ಯಕ್ಷರೇ